ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೂತನವಾಗಿ ಅಧ್ಯಕ್ಷರು ಇವತ್ತು ಅವರ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಏನು ಮುಂಚೂಣಿಗೆ ಇದರಲ್ಲಿ 10:30 ಗಂಟೆಯಲ್ಲಿ ಏನು ಅವರು ಸ್ಥಾನಮಾನವನ್ನು ಅರ್ಕರಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ಕೂಗು ಈ ಕೂಗು ದಲಿತರ ಕೂಗು ಈ ದಲಿತರ ಕೂಗು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತರಿಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಮುಂದಿನ ದಿನಗಳ ಸ್ಥಾನಮಾನ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರೇ ಇವತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಅಂತ ಮಹಾನಾಯಕನ ಇವತ್ತು ಮಹಾ ರಾಷ್ಟ್ರದಲ್ಲಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಇವತ್ತು ಗುಡುಗು ಮಿಂಚು ಸ್ಟಾರ್ಟ್ ಆಗಿದೆ ಇವತ್ತಿಂದ ಒಬ್ಬ ಮಲ್ಲಿಕಾರ್ಜುನ ಖರ್ಗೆ ನಾಯಕ ಇವತ್ತು ಸ್ಥಾನಮಾನಗಳಲ್ಲಿ ಅದೇ ಇಡೀ ರಾಷ್ಟ್ರದಲ್ಲಿ ಇನ್ನೊಬ್ಬ ಇಬ್ಬರು ನಾಯಕರು ಒಂದು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇನ್ನೊಬ್ಬರು ಕೆ ಎಚ್ ಮುನಿಯಪ್ಪ ಅವರು ಇವ ಎರಡು ಕೂಗುನು ಇವತ್ತು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗುಡುಗು ಮಿಂಚು ಸ್ಟಾರ್ಟ್ ಆಗಿದೆ ಈ ಗುಡುಗು ಮಿಂಚು ಸ್ಟಾರ್ಟ್ ಆಗಿರೋದ್ರಿಂದ ಇವತ್ತು BJP ಆಗಿರ್ಬೋದು JDS ಆಗಿರ್ಬೋದು ಈ ಎರಡು ಪಕ್ಷಗಳಿಗೂ ಇವತ್ತು ಅವರಿಗೆ 5 ವರ್ಷ ಕಾಲ ಸುಖವಾಗಿ ಬಳಕೊಳ್ಳೋಕೆ ಸ್ಥಾನಮಾನ ಇವತ್ತಿಂದನೂ ಅವ್ರಿಗೆ ಮುಂಚಿನ ದಿನಗಳಲ್ಲಿ ಸ್ಟಾರ್ಟ್ ಆಗಿದೆ ಅದೇ ರೀತಿಯಾಗಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ಭಾರತ ಜೋಡೋ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿ ನಮ್ಮ ಕರ್ನಾಟಕದ ಮತದಾರರೆಲ್ಲನೂ ರಾಹುಲ್ ಗಾಂಧಿ ಅವರಿಗೆ ಮಾತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬರೋದು ನಿಜ ಇಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರಾಗ್ಬೋದು ಇಲ್ಲ ನಮ್ಮ ಸಿದ್ದರಾಮಣ್ಣ ಅವರಾಗ್ಬೋದು ಇವರ ಇಬ್ಬರ ಸಮ್ಮುಖದಲ್ಲಿ ನಾಯಕತ್ವದಲ್ಲಿ ನಡೀಬೇಕು ಅದೇ ರೀತಿಯಲ್ಲಿ ಇವತ್ತು ಏನೇ ಸ್ಥಾನಮಾನಗಳಲ್ಲಿ ಇವತ್ತು ನಡಿಬೇಕಂದ್ರೂ ಕರ್ನಾಟಕದಲ್ಲಿ ದಲಿತ ಕೂಗು ಅಂತ ಹೇಳಿದ್ರೆ ಅದು ನಮ್ಮ ಕೆ ಎಚ್ ಮುನಿಯಪ್ಪನವರಾಗ್ಬೋದು ಪರಮೇಶ್ವರ್ ಜಿ ಆಗ್ಬೋದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು ಇವತ್ತು ದಲಿತರಲ್ಲಿ ನಮ್ಮ ನಾಶ ನಾಯಕ ಒಬ್ಬ ಆಗಿದ್ದಾನೆ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಇಡೀ ದಲಿತ ಸಮುದಾಯ ರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ರೂಟ್ ಇದರಲ್ಲಿ ಕೂಡ ಸಾಧನೆಗಳು ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಆ ಸಮಾರಂಭಕ್ಕೆ ಇವತ್ತು ನಮ್ಮೆಲ್ಲರ ಹಿರಿಯ ಮುಖಂಡರು ನಮ್ಮ ಮಾರ್ಗದರ್ಶಿಯಾದಂಥ ಸೀನಣ್ಣವರು ಕೂಡ ಬಹಳಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅವರಿಗೆ ನಿಜವಾಗ್ಲೂ ಈ ಕಾರ್ಯಕ್ರಮ ಇವತ್ತು ಕೋಲಾರ ಕ್ಷೇತ್ರದಲ್ಲಿ 8 ಕ್ಷೇತ್ರಗಳಲ್ಲಿ ಕೂಡ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 8 ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಮತ್ತೆ ಕೆ ಎಚ್ ಮುನಿಯಪ್ಪನವರು 8ನೇ ಬಾರಿ ಕೂಡ ಗೆಲ್ಲಬೇಕು ಅಂತೇಳಿ ಆರಾಧಿಸುತ್ತಾ ಇವತ್ತು ಈ ಸಿಹಿ ಅಂಚೆಯ ಮುಖಾಂತರ ಇವತ್ತು ನಮ್ಮ ಭಾರತದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಆದೇಶ ಏನಿದೆ ನಾವೆಲ್ಲರೂ ಪಾಲಿಸಿ ಆದೇಶ ಪರವಾಗಿ ನಾವೆಲ್ಲ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗಬೇಕು ಮಲ್ಲಿಕಾರ್ಜುನ ಖರ್ಗೆಯವರು ಅಂತೇಳಿ ನಾನು ನಮ್ಮೆಲ್ಲರ ಆಶಯಿತಾ